ಹರೇಶ್ ನಿವಾಸ ಎಲ್ಲರಿಗೂ ಇವತ್ತಿನ ದಾಸನ ಮನಸಂಚಿಕೆಗೆ ಸುಸ್ವಾಗತ ಇವತ್ತು ನಾನು ಪ್ರಸ್ತುತಪಡಿಸ್ತಾ ಇರುವಂತಹ ಹಾಡು ಆಡಿದನ ರಂಗ ಶ್ರೀ ಪುರಂದರದಾಸರ ರಚನೆ ಆಡಿದನು ರಂಗ ಆಡಿದನು ರಂಗ ಅದ್ಭುತದಿಂದಲಿ ಕಾಳಿಂಗನ ಪಣೆಯಲಿ ಅದ್ಭುತದಿಂದಲಿ ಆಡಿದನು ರಂಗ ಅದ್ಭುತದಿಂದಲಿ ಕಾಳಿಂಗನ ಪಣೆಯಲಿ ಪಾಡಿದವರಿಗೆ ಬೇಡಿದ ವರಗಳ ನೀಡುತ್ತಲೀ ದಯ ಮಾಡುತ್ತಲೀ ನಲಿದಾಡುತ್ತಲೀ ಬೆಣ್ಣೆ ಬೇಡುತ್ತಲೀ ಕೃಷ್ಣ ಪಾಡಿದವರಿಗೆ ಬೇಡಿದ ವರಗಳ ನೀಡುತ್ತಲೀ ದಯ ಮಾಡುತ್ತಲೀ ನಲಿದಾಡುತ್ತಲೀ ಬೆಣ್ಣೆ ಬೇಡುತ್ತಲೀ ಕೃಷ್ಣ ಆಡಿದನು ರಂಗ ಅದ್ಭುತದಿಂದಲಿ ಕಾಳಿಂಗನ ಪಣೆಯಲಿ ಅಂಬುರು ಹೋದ್ಭವ ಅಖಿಳ ಸುರರು ಕುಡಿ ಅಂಬರದಿಂದಲಿ ಅವರ ಸ್ತುತಿಸೆ ಅಂಬುರು ಹೋದ್ಭವ ಅಖಿಳ ಸುರರು ಕುಡಿ ಅಂಬರದಿಂದಲಿ ಅವರ ಸ್ತುತಿಸೆ ರಂಭೆ ಊರ್ವಶೀರಮಣಿಯರೆಲ್ಲರೂ ಚಂದದಿ ಭರತ ನಾಟ್ಯವ ನಟಿಸೆ ರಂಭೆ ಊರ್ವಶೀರಮಣಿಯರೆಲ್ಲರೂ ಚಂದದಿ ಭರತ ನಾಟ್ಯವ ನಟಿಸೆ ಝಂತ ಕತಕ ಧಿಮಿತ ದಿಂಗಿಣ ತೋಮೆಂದು ಝಂಪೆ ತಾಳದಿ ತುಂಬುರ ನೊಪ್ಪಿಸೆ ಝಂತ ಕತಕ ಧಿಮಿತ ದಿಂಗಿಣ ತೋಮೆಂದು ಝಂಪೆ ತಾಳದಿ ತುಂಬುರ ನೊಪ್ಪಿಸೆ ದಾಮ ಪಪ ದಸರಿ ಎಂಬ ಧ್ವನಿಯಿಂದ ನಾರದ ತುಂಬುರು ಗಾನವ ಮಾಡಲು ನಂದಿಯು ಚಂದದಿ ಮದ್ದಲೆ ಹಾಕಲು ನಂದಿಯು ಚಂದದಿ ಮದ್ದಲೆ ಹಾಕಲು ಆಡಿದನು ರಂಗ ಅದ್ಭುತದಿಂದಲಿ ಕಾಳಿಂಗನ ಪಣೆಯಲಿ ಸುರರು ಪುಷ್ಪದ ವೃಷ್ಟಿಯಗರೆಯಲು ಸುದತಿಯರೆಲ್ಲರೂ ಪಾಡಲು ಸುರರು ಪುಷ್ಪದ ವೃಷ್ಟಿಯಗರೆಯಲು ಸುದತಿಯರೆಲ್ಲರೂ ಪಾಡಲು ನಾಗ ಕನ್ನಿಕೆಯರು ನಾಥನ ಬೇಡಲು ನಾನಾ ವಿಧದಿ ಸ್ತುತಿ ಮಾಡಲು ನಾಗ ಕನ್ನಿಕೆಯರು ನಾಥನ ಬೇಡಲು ನಾನಾ ವಿಧದಿ ಸ್ತುತಿ ಮಾಡಲು ರಕ್ಕಸರೆಲ್ಲರೂ ಬೆಕ್ಕಸವನೆ ಕಂಡು ದಿಕ್ಕು ದಿಕ್ಕುಗಳಿಗೋಡಲು ರಕ್ಕಸರೆಲ್ಲರೂ ಬೆಕ್ಕಸವನೆ ಕಂಡು ದಿಕ್ಕು ದಿಕ್ಕುಗಳಿಗೋಡಲು ಚಿಕ್ಕವನಿವನಲ್ಲ ಪುರಂದರ ವಿಠಲ ಚಿಕ್ಕವನಿವನಲ್ಲ ಪುರಂದರ ವಿಠಲ ವೆಂಕಟರಮಣನ ಬೇಗ ಯಶೋದೆ ಬಿಂಕ ತೊಳೆತ್ತಿ ಮುದ್ದಾಡೆ ಶ್ರೀಕೃಷ್ಣನ ಚಿಕ್ಕವನಿವನಲ್ಲ ಪುರಂದರ ವಿಠಲ ವೆಂಕಟರಮಣನ ಬೇಗ ಯಶೋದೆ ಬಿಂಕ ತೊಳೆತ್ತಿ ಮುದ್ದಾಡೆ ಶ್ರೀಕೃಷ್ಣನ ಆಡಿದನು ರಂಗ ಅದ್ಭುತದಿಂದಲಿ ಕಾಳಿಂಗನ ಪಣೆಯಲಿ ಪಾಡಿದವರಿಗೆ ಬೇಡಿದ ವರಗಳ ನೀಡುತ್ತಲೀ ದಯ ಮಾಡುತ್ತಲೀ ನಲಿದಾಡುತ್ತಲೀ ಬೆಣ್ಣೆ ಬೇಡುತ್ತಲೀ ಕೃಷ್ಣ ಪಾಡಿದವರಿಗೆ ಬೇಡಿದ ವರಗಳ ನೀಡುತ್ತಲೀ ದಯ ಮಾಡುತ್ತಲೀ ನಲಿದಾಡುತ್ತಲೀ ಬೆಣ್ಣೆ ಬೇಡುತ್ತಲೀ ಕೃಷ್ಣ ಆಡಿದನು ರಂಗ ಅದ್ಭುತದಿಂದಲಿ ಕಾಳಿಂಗನ ಪಣೆಯಲಿ ಅದ್ಭುತದಿಂದಲಿ ಆಡಿದನು ರಂಗ
ಆಡಿದನು ರಂಗ ಈ ಹಾಡಿನಲ್ಲಿ ಪುರಂದರದಾಸರು ದಶಮಸ್ಕಂದದ ಭಾಗವತದಲ್ಲಿ ಬರುವಂತಹ ಕೃಷ್ಣನ ಕಥೆಗಳಲ್ಲಿ ಒಂದು ಕಥೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದು ಕಾಳಿಂಗ ಮರ್ದನ. ಕಾಳಿಂಗ ಸರ್ಪ ಏನಿರುತ್ತೆ ಸರೋವರದಲ್ಲಿ, ಅದು ತುಂಬಾ ಕಾಟ ಕೊಡ್ತಾ ಇರುತ್ತೆ ಅಲ್ಲಿನ ವೃಂದಾವನದಲ್ಲಿರುವಂತಹ ಜನರಿಗೆ. ಎಲ್ಲ ಪಶು ಪಕ್ಷಿಗಳು ಯಾವುದೇ ಆ ಸರೋವರದ ನೀರನ್ನು ಕುಡಿದಿದ್ರು ಅದು ಅಸುನೀಗ್ತಾ ಇತ್ತು. ಹಾಗಾಗಿ ಕೃಷ್ಣನಿಗೆ ಇದು ಗೋಚರ ಆಗುತ್ತೆ. ಆಗ ಕೃಷ್ಣ ಅಲ್ಲಿ ಹೋಗಿ ಕಾಳಿಂಗ ಮರ್ದನ ಮಾಡ್ತಾನೆ. ಆಗ ಅಲ್ಲಿ ನಡೆದಂತ ಸಂದರ್ಭ ಹೇಗಿತ್ತು ಅನ್ನೋದನ್ನ ದಾಸವರೆಣ್ಯರು ಈ ರೀತಿ ವರ್ಣಿಸಿದ್ದಾರೆ.